ಒಂದು ಕಾಲದಲ್ಲಿ ಕನ್ನಡ ಸಿನಿಮಾ ರಂಗದಲ್ಲಿ ಡ್ಯಾನ್ಸ್ಗೆ ಹೆಸರುವಾಸಿಯಾಗಿದ್ದ ವಿನೋದ್ ರಾಜ್ ಕಾರಣಾಂತರಗಳಿಂದ ಸಿನಿಮಾ ರಂಗದಿಂದ ದೂರ ಸರಿದ್ರು ತಮ್ಮ ತಾಯಿ ಲೀಲಾವತಿ ಅವರ ಜೊತೆ ಏಕಾಂಗಿಯಾಗಿ ಜೀವನವನ್ನ ಸಾಗಿಸ್ತಾ ಇದ್ದಾರೆ ತೋಟ ನೋಡಿಕೊಂಡು ನೆಮ್ಮದಿಯಾಗಿ ರೈತನಾಗಿ ನೆಮ್ಮದಿಯುತ ಜೀವನವನ್ನ ನಡೆಸುತ್ತಿದ್ದಾರೆ ಅನೇಕ ಬಾರಿ ವಿನೋದ್ರಾಜ್ ಅವರ ಮದುವೆ ಕುರಿತು ಪ್ರಶ್ನೆ ಎದ್ದಿದ್ರೂ ಕೂಡ ಈವರೆಗೆ ಅವರ ವೈವಾಹಿಕ ಜೀವನದ ಬಗ್ಗೆ ಯಾವುದೇ ಸ್ಪಷ್ಟತೆ ಅಥವಾ ಸುಳಿವು ಸಿಕ್ಕಿರಲಿಲ್ಲ ಬಹುತೇಕರು ಅವರಿಗೆ ಮದುವೆ ಆಗಿಲ್ಲ ಅಂತ ಅಂದ್ಕೊಂಡಿದ್ದಾರೆ ಆದರೆ ಇದೀಗ ನಿರ್ದೇಶಕರೊಬ್ಬರು ಆಡಿರುವಂತಹ ಮಾತು ಸ್ಯಾಂಡಲ್ವುಡ್ನಲ್ಲಿ ಭಾರಿ ಚರ್ಚೆಗೆ ಸಂಚಲನವನ್ನು ಮೂಡಿಸಿದೆ ಭಾರೀ ಚರ್ಚೆಗೆ ಗ್ರಾಸವಾಗಿದೆ ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ವಿನೋದ್ ರಾಜ್ ಮದುವೆಗೆ ಸಂಬಂಧಿಸಿದ ಪೋಸ್ಟ್ ಹಾಗೂ ಫೋಟೋ ವೈರಲ್ ಆಗ್ತಾ ಇದೆ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಆಪ್ತರಾಗಿರುವಂತಹ ನಿರ್ದೇಶಕ ಪ್ರಕಾಶ್ ರಾಜ್ ಮೇಹೋ ಅವರ ಪೋಸ್ಟ್ ಇದೀಗ ಭಾರೀ ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ ಒಂದೇ ಫೋಟೋದಲ್ಲಿ ವಿನೋದ್ ರಾಜ್ ಹಾಗೂ ತಾಯಿ ಲೀಲಾವತಿ ಇದ್ದಾರೆ ಅವರೊಂದಿಗೆ ಇರುವವರು ವಿನೋದ್ ರಾಜ್ ಅವರ ಪತ್ನಿ ಮತ್ತು ಪುತ್ರ ಅಂತ ಹೇಳಲಾಗ್ತಾ ಇದೆ ಲೀಲಾವತಿ ಅವರಿಗೆ ಮದುವೆಯಾಗಿದೆ ಅವರ ಪತಿ ಮಹಾಲಿಂಗ ಭಾಗವತರಂತ ಚೆನ್ನೈನ ಆಸ್ತಿ ಖರೀದಿ ವೇಳೆಯಲ್ಲಿ ಚೆನ್ನೈನಲ್ಲಿ ಆಸ್ತಿ ಖರೀದಿಸುವಂತಹ ವೇಳೆಯಲ್ಲಿ ಹೆಸರನ್ನ ನಮೂದಿಸಲಾಗಿತ್ತು ಆಸ್ತಿ ಪತ್ರದಲ್ಲಿ ಮಹಾಲಿಂಗ ಭಾಗವತರ್ ಪತ್ನಿ ಲೀಲಾವತಿ ಅಮ್ಮಾಳ್ ಅಂತ ಹೆಸರನ್ನ ನಮೂದಿಸಲಾಗಿತ್ತು ಆಸ್ತಿ ಪತ್ರದಲ್ಲಿ ಮಹಾಲಿಂಗ ಭಾಗವತರ್ ಪತ್ನಿ ಲೀಲಾವತಿ ಅಮ್ಮಾಳ್ ಅಂತ ಬರೆಯಲಾಗಿದೆಯಂತೆ ಕೂಡ ಆಸ್ತಿ ದಾಖಲೆಗೆ ಸಂಬಂಧಿಸಿದ ಫೋಟೋ ಇದೀಗ ಒಂದು ವೈರಲ್ ಆಗಿತ್ತು ಈ ಬಗ್ಗೆ ಪ್ರಕಾಶ್ ರಾಜ್ ಮೇಹೋ ಹೇಳಿಕೊಂಡಿದ್ದಾರೆ ಅಚ್ಚರಿಯ ಸಂಗತಿ ಏನಪ್ಪಾ ಅಂತಂದ್ರೆ ಲೀಲಾವತಿ ಅವರ ಪುತ್ರ ವಿನೋದ್ ರಾಜ್ ಅವರಿಗೂ ಕೂಡ ಮದುವೆಯಾಗಿದ್ಯಂತೆ ವಿನೋದ್ ರಾಜ್ ಅವರ ಪುತ್ರ ಚೆನ್ನೈನಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಅಂತ ಪ್ರಕಾಶ್ ರಾಜ್ ಮೇಹೋ ವಾದಿಸಿದ್ದಾರೆ ಅದಕ್ಕೆ ಪೂರಕವಾದ ಅಂಕಪಟ್ಟಿಯ ಫೋಟೋ ಸಹ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಅಂಕಪಟ್ಟಿಯಲ್ಲಿ ವಿನೋದ್ರಾಜ್ ಎಂಎಲ್ ಎಂದು ಬರೆಯಲಾಗಿದೆ ಅಂದಹಾಗೆ ಪ್ರಕಾಶ್ ರಾಜ್ ಮೇಹು ಅವರು ಡಿಎನ್ಎ ಎನ್ನುವ ಚಿತ್ರವನ್ನ ನಿರ್ದೇಶನ ಮಾಡಿದ್ದಾರೆ ಈ ಸುದ್ದಿ ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದನ್ನು ವಿನೋದ್ ರಾಜ್ ಮತ್ತು ಲೀಲಾವತಿ ಅವರೇ ಇದಕ್ಕೆ ಉತ್ತರವನ್ನು ಕೊಡಬೇಕಾಗಿದೆ